ಜಯ ಕರ್ನಾಟಕ ಉಡುಪಿ ಜಿಲ್ಲಾಧ್ಯಕ್ಷರಾಗಿ ಎರಡನೇ ಬಾರಿಗೆ ಆಯ್ಕೆಯಾದ ಸತೀಶ್ ಪೂಜಾರಿ ಇವರ ಪದಪ್ರಧಾನ ಸಮಾರಂಭ ಉಡುಪಿ ಬನ್ನಂಜೆ ನಾರಾಯಣಗುರು ಸಭಾಭವನದಲ್ಲಿ ಜರುಗಿತು. ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ಅನೇಕ ಗಂಭೀರ ಸಮಸ್ಯೆಗಳಿಗೆ ನ್ಯಾಯಯುತ ಹೋರಾಟದ ಮೂಲಕ ಸಾಮಾಜಿಕ ನ್ಯಾಯ ನೀಡುವಲ್ಲಿ ಶ್ರಮಿಸುವ ಜಯ ಕರ್ನಾಟಕ ಸಂಘಟನೆ ಕರ್ನಾಟಕದ ಆಸ್ತಿ ಎಂದರು. ಕಾರ್ಯಕ್ರಮದ ಮೊದಲು ಬನ್ನಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿ ಮೆರವಣಿಗೆ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು. ರಾಜ್ಯ ಸಮಿತಿಯ ಅಧ್ಯಕ್ಷ ಆರ್ ಚಂದ್ರಪ್ಪ ಪದಪ್ರದಾನ ಮಾಡಿದರು. ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರಯ್ಯ, ರಾಜ್ಯ ಸಮಿತಿಯ ಸದಸ್ಯ ಸತೀಶ್ ಶೆಟ್ಟಿ ಮುಟ್ಲಪ್ಪಾಡಿ, ಗೌರವಾಧ್ಯಕ್ಷ ಶ್ರೀನಿವಾಸ ಶೆಟ್ಟಿಗಾರ್, ನಿತ್ಯಾನಂದ ಅಮೀನ್, ಬೈಕಾಡಿ ಸುಪ್ರಸಾದ್ ಶೆಟ್ಟಿ, ಗೀತಾಂಜಲಿ ಸುವರ್ಣ ಇನ್ನಿತರರು ಉಪಸ್ಥಿತರಿದ್ದರು. ಜ್ಯೋತಿರ್ಲಿಂಗಾರುರಾತ್ಮನಿ ಚತುರ್ಮೂರ್ತಿ ಉಪಜ್ಜಾಯ ಪಠೇ ಚುಣಿಯಾದಪಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ದೀರ್ಘಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಃ ತಸ್ಯ ನ ಜಾಯತೆ. ಶುಕ್ಲಾಂದರದರಂ ದೇವಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನದನಂ ಧ್ಯಾಯೇತ ಸರ್ವ ವಿಘ್ನೋಪಶಾಂತಯೇ ಅಭೀಪ್ಸಿತಾರ್ಥ ಸಿದ್ಧ್ಯರ್ಥಂ ಪೂಜಿತೋ ಯಃ ಸುರೈರವಿ. ಒಳ್ಳೆ ಉದ್ದೇಶದಿಂದ ಜಯ ಕರ್ನಾಟಕ ಇವತ್ತು ಮತ್ತಾಗಿ ಮತ್ತೆ ಹಿಂದಿನ 10 ವರ್ಷದಿಂದ ಇದೆ, ಈಗ ಮತ್ತೆ ಇವತ್ತಿಂದ ಇವರ ಅಧ್ಯಕ್ಷತೆಯಲ್ಲಿ ಉಡುಪಿಯಲ್ಲಿ ನಡಿಬೇಕು. ಯಾವುದೇ ವಿಘ್ನ ಬರದೆ ಜಯ ಕರ್ನಾಟಕದಲ್ಲಿ ಯಾವುದೇ ಒಡಕುಗಳು ಬರದೆ ದೇವರು ಮಾಲಿಂಗೇಶ್ವರ ನಮ್ಮ ಸಂಘಟನೆಯನ್ನು ಇಡೀ ರಾಜ್ಯದಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ಜಯ ಕರ್ನಾಟಕ ಉನ್ನತ ಪ್ರಥಮ ಸ್ಥಾನದಲ್ಲಿ ಇದೆ ಅಂತ ದೇವರ ಅನುಗ್ರಹ. Thank you.
ನಮ್ಮ ಸಂಘಟನೆಗೆ ನಿರಂತರವಾಗಿ ಅವರ ಬೆಂಬಲವನ್ನ ಆವತ್ತಿಂದ ಇವತ್ತಿನವರೆಗೂ ನಮಗೆ ಬೆಂಬಲವನ್ನ ನೀಡ್ತಾ ಬಂದಿದ್ದಾರೆ. ಹಾಗೆ ನಮ್ಮ ರಾಜ್ಯಾಧ್ಯಕ್ಷರು ನಾನು ನಿರಂತರ 2008 ಜಯ ಕರ್ನಾಟಕದ ಜಿಲ್ಲಾಧ್ಯಕ್ಷನಾಗಿ ಆವತ್ತಿಂದ ಇವತ್ತು 1 ವರ್ಷದಿಂದ ನಾನು ಸಂಘಟನೆಯಲ್ಲಿ ನಿರಂತರ ಜಿಲ್ಲಾಧ್ಯಕ್ಷನಾಗಿ 5 ವರ್ಷ ಆ ನಂತರ ರಾಜ್ಯ ಸಮಿತಿಯಲ್ಲಾಗಿರ್ಬೋದು ಎಲ್ಲ ಆದಷ್ಟು ಹೋರಾಟಗಳನ್ನು ಮಾಡ್ತಾ ಮತ್ತು ಪುನಃ ನಮ್ಮ ಸಂಸ್ಥಾಪಕಾದಂಥ ಅಣ್ಣ ಮುತ್ತಪ್ಪಯ್ಯವರು ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಲ್ಲಿ ನಾನು ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಸಂಘಟನೆಯನ್ನ ಪುನಃ ಇನ್ನೊಮ್ಮೆ ಜಿಲ್ಲೆಯಲ್ಲಿ ಸಂಘಟನೆ ಕಟ್ಟುವ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಸಂಘಟನೆ ಆಗಿದೆ ಯುವಕರಲ್ಲಿ ಒಂದು ನಾಯಕತ್ವದ ಬೆಳವಣಿಗೆಯನ್ನು ಸರಿಯಾದ ರೀತಿಯ ತರಬೇತಿಗಳನ್ನು ಅಳವಡಿಸುವ ಮುಖಾಂತರ ಯುವಕರನ್ನು ಆಗ ಆಕರ್ಷಿಸುವಂತಹ ದೃಷ್ಟಿಯಲ್ಲಿ ಇವತ್ತು ಕ್ರೀಡೆಗಳ ಮುಖಾಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಕರ್ನಾಟಕ ರಾಜ್ಯದ ಇವತ್ತು ಸಂಸ್ಕೃತಿ ಸಂಪ್ರದಾಯ ಆಯಾ ಪ್ರದೇಶಗಳಿಗೆ ಅನುಗುಣವಾಗುವಂತಹ ರೀತಿಯ ಒಂದು ಸ್ಪರ್ಧಾತ್ಮಕವಾದಂತಹ ಒಂದು ಕಾರ್ಯಕ್ರಮವನ್ನು ಅಳವಡಿಸುವಂತಹ ಒಂದು ಕಾರ್ಯಕ್ರಮ ಇವತ್ತು ಇನ್ನಷ್ಟು ಈ ಸಂಘಟನೆ ಬೆಳೆಯಬೇಕು. ಗ್ರಾಮ ಮಟ್ಟಗಳಲ್ಲಿ ಸಮಿತಿಗಳಾಗಬೇಕು. ಸತೀಶ್ ಅವರು ಹೇಳಿದಂತ ರೀತಿಯಲ್ಲಿ ಗ್ರಾಮ ಮಟ್ಟಗಳಲ್ಲಿ ಇವಾಗಲೇ ಇದೆ, ಇನ್ನಷ್ಟು ಗ್ರಾಮ ಮಟ್ಟಗಳಲ್ಲಿ ಸಂಘಟನೆ ಮಾಡುವ ಮುಖಾಂತರ ಒಂದು